தந்தானே நனித்தானா. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, 2017 ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 27 ಆಹಾರ ಮತ್ತು ಎಣ್ಣೆಕಾಳು ಹಾಗೂ 13 ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಅಧಿಸೂಚಿಸಲಾಗಿದ್ದು, ತಾಲೂಕಿನ ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹಾಗೂ ಉಳಿದ ಬೆಳೆಗಳನ್ನು ಹೋಬಳಿ ಮಟ್ಟಕ್ಕೆ ಅಧಿಸೂಚಿಸಲಾಗಿದೆ. ಈ ಯೋಜನೆಯು ಬೆಳೆ ಸಾಲ ಪಡೆಯುವ ರೈತರಿಗೆ ಕಡ್ಡಾಯವಾಗಿದ್ದು, ಬೆಳೆ ಸಾಲ ಪಡೆಯದಂತಹ ರೈತರಿಗೆ ಐಚ್ಛಿಕವಾಗಿರುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಯೋಜನೆಯಲ್ಲಿ ಪಾಲ್ಗೊಳ್ಳಲು ಹತ್ತಿರದ ಬ್ಯಾಂಕುಗಳನ್ನು ಸಂಪರ್ಕಿಸಿ ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲಾತಿಗಳಾದ ಪಹಣಿ ಅಥವಾ ಖಾತೆ ಪತ್ರ, ಕಂದಾಯ ರಶೀದಿ ನೀಡಬೇಕು. ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆದು ವಿಮಾ ಕಂತನ್ನು ಕಟ್ಟಬೇಕು. ಈ ಯೋಜನೆಯಡಿಯಲ್ಲಿ ಬೆಳೆ ಸಾಲ ಪಡೆಯದ ರೈತರು ಅಂದಾಜು ಬೆಳೆ ಬಿತ್ತನೆ ಆಧಾರದ ಮೇಲೆ ಬಿತ್ತನೆ ಪೂರ್ವದಲ್ಲೇ ಪಾಲ್ಗೊಳ್ಳಬಹುದು. 2017 ಮುಂಗಾರು ಹಂಗಾಮಿನಲ್ಲಿ ಪ್ರಕೃತಿ ವಿಕೋಪ ಅಂದರೆ ಆಲಿಕಲ್ಲು ಮಳೆ, ಭೂಕುಸಿತ ಮತ್ತು ಬೆಳೆ ಮುಳುಗಡೆ ಇವುಗಳಿಂದ ಬೆಳೆ ನಷ್ಟ ಸಂಭವಿಸಿದಲ್ಲಿ ಪ್ರತ್ಯೇಕವಾಗಿ ಬೆಳೆ ನಷ್ಟ ನಿರ್ಧರಿಸಿ ಬೆಳೆ ವಿಮಾ ನಷ್ಟ ಪರಿಹಾರವನ್ನು ನೀಡಲಾಗುವುದು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲೇ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ 2 ವಾರಗಳೊಳಗೆ ಚಂಡಮಾರುತ ಸಹಿತ ಮಳೆ ಮತ್ತು ಅಕಾಲಿಕ ಮಳೆಯಿಂದಾಗಿ ಬೆಳೆ ನಾಶವಾದರೆ ಪ್ರತ್ಯೇಕವಾಗಿ ನಷ್ಟ ನಿರ್ಧಾರ ಮಾಡಿ ಬೆಳೆ ನಷ್ಟ ಪರಿಹಾರವನ್ನು ಇತ್ಯರ್ಥಪಡಿಸಲಾಗುತ್ತದೆ. ಈ ಯೋಜನೆಯಡಿ ರೈತರು ಪಾಲ್ಗೊಳ್ಳಲು ಕೊನೆಯ ದಿನಾಂಕಗಳು ಜಿಲ್ಲಾವಾರು ಬೆಳೆವಾರು ಬೇರೆ ಬೇರೆಯಾಗಿರುತ್ತದೆ. ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಆಲೂರು ತಾಲೂಕು ಗಂಜಿಗೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಕಿರಣ್ ಕುಮಾರ್ ಅವರು ವೈಜ್ಞಾನಿಕ ರೀತಿಯಲ್ಲಿ ಮೊಲ ಸಾಕಣೆ ಕೈಗೊಂಡಿದ್ದಾರೆ. ತಮ್ಮ 7 ಎಕರೆ ಜಮೀನಿನಲ್ಲಿ ವಿವಿಧ ರೀತಿಯ ಮೇವಿನ ಬೆಳೆಗಳನ್ನು ಬೆಳೆದುಕೊಳ್ಳುವ ಅವರು ಮೊಲಗಳನ್ನು ಮಾಂಸಕ್ಕಾಗಿಯೇ ಅಲ್ಲದೆ ಮರಿಗಳನ್ನು ಸಹ ಮಾರಾಟ ಮಾಡುತ್ತಿದ್ದಾರೆ. ಮೊಲ ಸಾಕಣೆ ಮನೆಯಲ್ಲಿ ಸ್ವಚ್ಛತೆ ಹಾಗೂ ಉತ್ತಮ ಗಾಳಿ ಬೆಳಕು ಕಾಪಾಡಿಕೊಂಡು ಶುದ್ಧವಾದ ನೀರಿನ ವ್ಯವಸ್ಥೆ ಕಲ್ಪಿಸಿ ಸಕಾಲದಲ್ಲಿ ಅಗತ್ಯ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡಲ್ಲಿ ಉತ್ತಮವಾದ ಲಾಭ ಗಳಿಸಬಹುದು ಎನ್ನುತ್ತಾರೆ ಕಿರಣ್ ಕುಮಾರ್ ಅವರು. 100x43 ಒಂದು ಶೆಡ್ ಮಾಡ್ಕೊಂಡು ಆ ಶೆಡ್ಡಲ್ಲಿ 50 ಯೂನಿಟ್ ಮೊಲಗಳನ್ನು ಹಾಕಿದ್ದೀವಿ. ಈಗ ಒಂದು ಯೂನಿಟ್ಟಲ್ಲಿ 10 ಮೊಲಗಳಿರುತ್ತೆ. ಅದರಲ್ಲಿ 7 ಹೆಣ್ಮೊಲ, 3 ಗಂಡ್ಮೊಲ. ಒಂದು ಮೊಲಕ್ಕೆ 5-12 ತನಕ ಮರಿ ಕೊಡುತ್ತೆ. ಆ್ಯಾವ್ರೇಜ್ ಸರ್, ಒಂದು ಮೊಲದಲ್ಲಿ ನಮಗೆ ಆವ್ರೇಜ್ 5 ಮರಿ ಉಳ್ಕೊಂಡ್ರೆ ಸಾಕು ಸರ್. ಸರ್, ಈಗ ಬೆಳಗ್ಗೆ ಟೈಮು ಮೆಕ್ಕೆಜೋಳದ ಪುಡಿ, ಗೋಧಿ ಬೂಸ, ಅಕ್ಕಿ ಹೊಟ್ಟು ಮತ್ತು ಕಡಲೆ ಹೊಟ್ಟು ಇದನ್ನು ಮೂರನ್ನು ಮಿಕ್ಸ್ ಮಾಡಿ 100-150 ಗ್ರಾಮ್ ಕೊಡ್ತೀವಿ. ಮತ್ತು ಸಂಜೆ ಟೈಮು ನೇಪಿಯರ್ ಅಂತ ಹಾಕೊಂಡಿದ್ದೀವಿ, ನೇಪಿಯರ್ ಜೊತೆಗೆ ಅಕ್ಸೆ ಮತ್ತು ಸಬಾಬುಲ್ ಇದೆ, ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ಸಂಜೆ ಟೈಮ್ ಕೊಡ್ತೀವಿ ಸರ್. ಹಸ್ರುಲ್ಲಾಗಿ ನಾವೇ ಓನಾಗಿ ಬೆಳ್ಕೊಂಡೋದ್ರಿಂದ ಆ ಥರ ಏನು ಅತಿ ಲಾಸನ್ನು ಬರೋದಿಲ್ಲ. ನಾವೇ ಓನಾಗಿ ಬೆಳ್ಕೊಂಡು ನಮ್ಮದೇ ಸ್ವಂತ ಜಮೀನಿದೆ, ಬೋರ್ ಇದೆ, ಮಳೆ ಏನೇ ನಂಬಿಲ್ಲ ನಾವು. ಬೋರಿನ ನೀರಿರೋದ್ರಿಂದ ನಮಗೆ ಬೇಸಿಗೆ ಟೈಮಲ್ಲೂ ಹಸ್ರುಲ್ಲ ಕೊಡ್ತೀವಿ ಸರ್, ಅದರಿಂದ ಸಮಸ್ಯೆ ಏನು ಬರೋಲ್ಲ. ನೀರು ಸರ್, ಬೆಳಗ್ಗೆ ನೀರನ್ನು ನಿಪ್ಪಲ್ಲಿ ಅಳವಡಿಸಿದ್ದೀವಿ. ಒಂದು ಟ್ಯಾಂಕ್ ಇದೆ, ಆ ಟ್ಯಾಂಕಲ್ಲಿ ಒಂದು ವಾಟ್ರಿಗೆ ಅಂತೇಳಿ ಇನ್ನೊಂದು 200 ಲೀಟ್ರದಿದೆ. ಅದನ್ನು ಮೆಡಿಸನ್ ಮಾಡೋದಕ್ಕೋಸ್ಕರ ಅಳವಡಿಸ್ಕೊಂಡಿದ್ದೀವಿ. ಈಗ ಕೋಳಿ ಫಾರಮ್ಗಿಂತಲೂ ತುಂಬ ಈಸಿ ಇದೆ. ಬೆಳಗ್ಗೆ ಟೈಮ್ ಒಂದು 3 ಗಂಟೆ, ಸಂಜೆ ಟೈಮ್ ಒಂದು 3 ಗಂಟೆ ಮೀಸಲಿಟ್ಟರೆ ಮಧ್ಯಾಹ್ನ ಏನಂತ ಕೆಲಸ ಏನಿರೋದಿಲ್ಲ. ಈಗ 10 ಗಂಟೆ ಕೆಲಸ ಕ್ಲೋಸ್ ಆದರೆ ಸಂಜೆ ಏನಿದ್ರೂ ಒಂದು 5 ಗಂಟೆ ಮೇಲೆ ಕೆಲಸ ಶುರು ಅಷ್ಟೇ. ಅಲ್ಲಿ ತನಕ ಫ್ರೀ ಆಗಿರ್ಬೋದು, ಸಮಸ್ಯೆ ಏನಿಲ್ಲ, ತುಂಬ ಸುಲಭವಾಗಿ ಮಾಡ್ಕೊಂಡು ಹೋಗಿ. ಒಂದು ಮೊಲದ ಜೀವಿತಾವಧಿ 5-6 ವರ್ಷ ಸರ್. 8 ವರ್ಷ ಅಂತ ಹೇಳಿದ್ರೆ 5-6 ವರ್ಷ ಅದು ಹೆಲ್ತಿಯಾಗಿರುತ್ತೆ. 5-6 ವರ್ಷನೂ ಸೂಲ್ ತೆಗಿಬೋದು. ಒಂದು ಮೊಲ ವರ್ಷಕ್ಕೆ 6 ಸೂಲ್ ತೆಗಿಬೋದು. ಒಂದು ಸಾರಿ ಒಂದು ಮೊಲದಿಂದ 5-12 ಮರಿ ತಗೋಬೋದು. ಆವ್ರೇಜ್ ನಮಗೆ ಒಂದು ಮೊಲದಲ್ಲೇ 5 ಮರಿ ಉಳಿದ್ರೆ ಸಾಕು ಸರ್.
ಅದು ಆ ಮರಿ ಹಾಕಿದ ಒಂದು 25-30 ದಿವಸ ಅದು ತಾಯಿ ಜೊತೆನೇ ಇರುತ್ತೆ. ನಂತರ ಬೇರ್ಪಡಿಸಿ 2-2.5 ತಿಂಗಳು ಆವರೇಜ್ ಒಂದು 3-3.5 ತಿಂಗಳು ನಾವು ಸಾಕಿದರೆ 2-2.5 ಕೆಜಿ ಬರುತ್ತೆ. 1 ಕೆಜಿ 300 ರೂಪಾಯಿಗೆ ಹೋಗುತ್ತೆ. 300 ರೂಪಾಯಿ ಆವರೇಜ್ ತಗೊಂಡು 2 ಕೆಜಿ ಆವರೇಜ್ ತಗೊಂಡ್ರೂ 600 ರೂಪಾಯಿಗೆ ಹೋಗುತ್ತೆ ಸರ್. 50% ಹೋದ್ರೆ ನಮಗೆ 300 ರೂಪೀಸ್ 300 ರೂಪಾಯಿ ಉಳಿತಾಯ ಆಗುತ್ತೆ ಸರ್. ಈಗ ನಾವು ಮಾಡಿ 1.5 ವರ್ಷ ಆಗಿದೆ ಈಗ ಆವರೇಜು. ಈಗ ನಾವೊಂದು 2-3 ಸರಿ ಸೇಲ್ ಮಾಡಿದ್ದೀವಿ. ಈಗ ಆವರೇಜು ಈಗ ನಮಗೊಂದು 2-3 ಸರಿ ಮಾರಾಟ ನೋಡ್ಕೊಂಡ್ರೆ ಒಂದು ಬ್ಯಾಚಿಗೆ 3-4 ಲಕ್ಷ ರೂಪಾಯಿಗೇನು ಮೋಸ ಆಗಲ್ಲ ಸರ್. 3-3.5 ತಿಂಗಳು ಸರ್. ಇದೇನಾಗಿದೆ ಅಂದರೆ ಮಾರ್ಕೆಟಿಂಗ್ ಒಂದು ಸಮಸ್ಯೆ ಆಗಿದೆ ಅಂತ ಎಲ್ಲರೂ ಮಾತಾಡ್ಕೊಂಡು ಸಮಸ್ಯೆ ನಾವೇ ಮಾಡ್ಕೊಂಡಿದ್ದೇ ಹೊರತು ಸಮಸ್ಯೆ ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಗೆ. ಇಲ್ಲಿ ತನಕ ಆ ಥರ ಸಮಸ್ಯೆಯನ್ನು ಕಂಡು ಬಂದಿಲ್ಲ. ಈಗ ಕೆಲವರು ಅವರೇ ಫೋನ್ ಮಾಡಿ ಕೇಳ್ತಾರೆ ನಮಗೆ ಬೇಕು ಅಂದಾಗ ನಾವು ಅವರಿಗೆ ಸಪ್ಲೈ ಕೊಡೋಕ್ಕಾಗ್ತಿಲ್ಲ. ನಾವು ಇಲ್ಲಿ ಹಾಸನಲ್ಲೇ ಒಂದು ಓನಾಗಿ ನಾವೇ ಒಂದು ಮಾರ್ಕ್ ತೆಗಿಬೇಕು ಅಂಗಡಿನ ಮಟನ್ಗೋಸ್ಕರ ಅಂತ ಪ್ರಯತ್ನ ಪಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಬೆಂಗಳೂರು, ಗೋವಾ ಮತ್ತು ಕೇರಳಕ್ಕೆ ಸಪ್ಲೈ ಕೊಡ್ತಾಯಿದ್ದೀವಿ ಸರ್. ಇವಾಗ ಸಿದ್ದರಿಕ್ಕೆ ಸರ್ ತಿಪ್ಪೆ ಮಾಡ್ಕೊಂಡಿದ್ದೀವಿ, ಆ ತಿಪ್ಪೆಗೆ ಹಾಕ್ತೀವಿ ಕ್ಲೀನಾಗಿ. ಅದು ಗೊಬ್ಬರ ಆದಮೇಲೆ ನಾವೇ ನೇಪಿಯರ್ ಬೆಳ್ಕೊಂಡಿದ್ವಿ, ಜೋಳ ಹಾಕ್ಕೊಂಡಿದ್ದೀವಿ. ನಂತರ ಈಗ ನಾವು ಒಂದು 2000 ಸಿಲ್ವರ್ ಗಿಡ ಕೂರಿಸ್ಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ವಿ. ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಅದೇ ಅದ್ರ ಕಾಯಿಲೆಗಳು ಒಂದೇ ಕಜ್ಜಿ ಒಂದು ಬರುತ್ತೆ, ಅದು ಬಿಟ್ಟರೆ ಸ್ವಲ್ಪ ಬೇದಿ ಅಂತ ಒಂದಾಗುತ್ತೆ. ಇದು ಎರಡು ಬಿಟ್ಟರೆ ಇನ್ನು ಬೇರೆ ಏನೂ ಸಮಸ್ಯೆ ಬರೋಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಒಬ್ಬ ರೈತ ಬೆಳಗ್ಗೆ ಅವನು ಆ ಮೊಲಕ್ಕೆ ಬೆಳಗಿನ ತಿಂಡಿ ಕೊಟ್ಟೋದ್ರೆ ಮತ್ತೆ ಸಂಜೆ ಬಂದು ತಿಂಡಿ ಕೊಟ್ಟು ಮೇಂಟೈನ್ ಮಾಡ್ಬೋದು ಸರ್. ಆರಾಮಾಗಿ ಗಂಡ ಹೆಂಡತಿ ಇಬ್ಬರು ಇದ್ದರೆ ಒಂದು 5 ಯೂನಿಟ್ ಆರಾಮಾಗಿ ಮಾಡ್ಕೋಬೋದು ಸರ್. ರೈತ ಬಾಂಧವರೇ ದಯವಿಟ್ಟು ಗಮನಿಸಿ, ಅಡಿಕೆ ಬೆಳೆಯಲ್ಲಿ ಸುಳಿ ತಿಗಣೆಗಳ ಬಾಧೆ ಕಂಡುಬಂದರೆ ಎಳೆ ಎಲೆಗಳು ಮತ್ತು ಹೂಗೊಂಚಲಿನಿಂದ ರಸ ಹೀರುತ್ತವೆ. ಇದರ ಹತೋಟಿಗೆ ಕ್ವಿನಾಫಾಸ್ 2 ಮಿಲಿಲೀಟರ್ ಅಥವಾ ಮೊನೋಕ್ರೋಟೋಫಾಸ್ 1.5 ಮಿಲಿಲೀಟರ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ 3 ತಿಂಗಳಿಗೊಮ್ಮೆ 10 ಗ್ರಾಂ %10 ಫೋರೇಟ್ ಹರಳುಗಳನ್ನು ಚಿಕ್ಕ ಪಾಲಿಥೀನ್ ಚೀಲದಲ್ಲಿ ತೂತುಗಳನ್ನು ಮಾಡಿ ಇಡುವುದರಿಂದ ಸುಳಿ ತಿಗಣೆ ಬಾಧೆಯನ್ನು ನಿಯಂತ್ರಿಸಬಹುದು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.